ಇಂದಿನ ಶುಭೋದಯ ಮಕ್ಕಳೇ ನಿನ್ನೆಯ ತರಗತಿಯಲ್ಲಿ ನಾವು ಕಡಲು ಎಂಬ ಒಂದು ಪದ್ಯ ಭಾಗವನ್ನು ಅಭ್ಯಾಸ ಮಾಡಿದ್ವಿ ಅಲ್ವಾ ಮಕ್ಕಳೇ ಈಗಿನ ತರಗತಿಯಲ್ಲಿ ನಾವು ಒಂದೊಂದು ಹೊಸ ಒಂದು ಅಧ್ಯಾಯವನ್ನ ಪ್ರಾರಂಭ ಮಾಡೋಣ ಯಾವುದು ಹೊಸ ಅಧ್ಯಾಯ ಯಾವುದಪ್ಪ ಅಂತ ಹೇಳಿದ್ರೆ ಆ ಅಧ್ಯಾಯದ ಒಂದು ಹೆಸರನ್ನ ತಿಳಿಯುವುದಕ್ಕಿಂತ ಮೊದಲು ನಾವು ಒಂದಿಷ್ಟು ಮಾಹಿತಿಯ ಬಗ್ಗೆ ತಿಳ್ಕೋಬೇಕಾಗಿದೆ ಯಾವುದು ಮಾಹಿತಿ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ನಾವು ಜೀವಿಸುವಂತದ್ದು ಯಾವ ರೀತಿಯಿಂದ ಕೂಡಿದೆ ನಾವು ಏನೆಲ್ಲ ಉಪಯೋಗಿಸ್ಕೊಳ್ತೇವೆ ನಮಗೆ ಏನೆಲ್ಲ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿಯನ್ನು ಕೊಟ್ಬಿಟ್ಟು ಆಮೇಲೆ ಈ ಪಾಠದ ಹೆಸರನ್ನ ಹೇಳ್ತೀನಿ ಮಕ್ಕಳೇ ನಾವು ಈ ಒಂದು ಪರಿಸರದಲ್ಲಿ ಹೌದಾ ನಾವೊಂದು ಪರಿಸರದಲ್ಲಿ ಬದುಕಬೇಕಪ್ಪ ಅಂತ ಹೇಳಿದ್ರೆ ಒಬ್ಬಂಟಿಯಾಗಿರೋದು ಸಾಧ್ಯನಾ ಹೇಳಿ ಮಕ್ಕಳ ನಾವು ಒಬ್ಬರೇ ಬದುಕಕ್ಕೆ ಸಾಧ್ಯನಾ ನಾವು ಈ ಒಂದು ಪರಿಸರದಲ್ಲಿ ಈ ಒಂದು ಜಗತ್ತಿನಲ್ಲಿ ಸಾಧ್ಯನಾ ಇಲ್ಲ ಅಲ್ವಾ ಇಡೀ ಒಂದು ಪ್ರಪಂಚದಲ್ಲಿ ಹಲವಾರು ದೇಶಗಳಿದ್ದಾವೆ ರಾಜ್ಯಗಳಿದ್ದಾವೆ ಜಿಲ್ಲೆಗಳಿದ್ದಾವೆ ಊರುಗಳಿದ್ದಾವಲ್ವಾ ಹಾಗೆ ಮನುಷ್ಯರು ಕೂಡ ಆ ಒಂದು ದೇಶಕ್ಕೆ ತಕ್ಕಂತೆ ಅವರು ಜೀವನವನ್ನು ನಡೆಸ್ತಾರೆ ಅಲ್ವಾ ಮಕ್ಕಳೇ ನಾವು ಕೂಡ ಒಂದು ಊರಲ್ಲಿ ವಾಸ ಮಾಡ್ತಿದ್ದೀವಿ ಅಂತ ಹೇಳಿದಾಗ ನಾವೆಲ್ಲ ಯಾರೆಲ್ಲ ಇರ್ತೀವಿ ನಮ್ಮ ಊರಿನಲ್ಲಿರುವಂತಹ ಎಲ್ಲ ಒಬ್ಬ ಮನುಷ್ಯರು ನಮ್ಮ ಅಕ್ಕಪಕ್ಕದವರು ಎದುರುಗಡೆ ಮನೆಯವರು ಹಿಂದುಗಡೆ ಮನೆಯವರು ಇಲ್ಲ ಒಂದು ಊರು ಅಂತ ಇದ್ಮೇಲೆ ಅಲ್ಲಿ ಒಂದು ಜನಗಳ ಸಮುದಾಯ ಜನಗಳ ಒಂದು ಗುಂಪು ಇರಬೇಕು ಆಗ ಮಾತ್ರ ಅದನ್ನು ನಾವು ಒಂದು ಗ್ರಾಮ ಅಥವಾ ಒಂದು ಊರು ಅಂತ ಹೇಳಕ್ಕೆ ಸಾಧ್ಯ ಹಾಗಾದ್ರೆ ಮಕ್ಕಳೇ ನಾವು ಒಂದು ಗ್ರಾಮದಲ್ಲಿ ಒಂದು ಊರಿನಲ್ಲಿ ಬದುಕ್ತಿದೀವಿ ಅಂತ ಹೇಳಿದ್ರೆ ನಾವು ಜನಗಳಲ್ಲಿ ಮನುಷ್ಯರಿದ್ರೆ ಮಾತ್ರ ಅಷ್ಟೇ ಬದುಕಕ್ಕೆ ಸಾಧ್ಯನಾ ಇಲ್ಲ ಹಾಗಾದ್ರೆ ನಾವು ಮೊದಲನೇದಾಗಿ ಏನನ್ನ ಅವಲಂಬಿಸಿದ್ದೀವಿ ಮೊದಲು ನಾವು ಒಂದು ಒಂದು ಪರಿಸರವನ್ನ ಒಂದು ಪ್ರಕೃತಿಯನ್ನ ನಾವು ಅವಲಂಬಿಸಿದ್ದೀವಿ ನಾವು ಮನುಷ್ಯರು ಹೇಗೆ ಬದುಕಲು ಸಾಧ್ಯ ಅಂತಪ್ಪ ಅಂದ್ರೆ ಈ ಒಂದು ಪ್ರಕೃತಿಯಲ್ಲಿರುವಂತಹ ಎಲ್ಲ ಮೂಲ ಸೌಕರ್ಯಗಳನ್ನ ನಾವು ಉಪಯೋಗಿಸಿಕೊಂಡು ನಾವು ಜೀವನವನ್ನ ನಡೆಸ್ತಾ ಇದ್ದೀವಿ ಹೌದಲ್ವಾ ಹಾಗಾದ್ರೆ ಮನುಷ್ಯ ನೀರಿಲ್ಲದೆ ಗಾಳಿ ಇಲ್ಲದೆ ಹಾಗೆ ಹೊಟ್ಟೆಗೆ ಆಹಾರ ಇಲ್ಲದೆ ಬದುಕಕ್ಕೆ ಸಾಧ್ಯನಾ ಇಲ್ಲ ಅಲ್ವಾ ಒಬ್ಬ ಮನುಷ್ಯ ಜೀವನದಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಎಲ್ಲರ ಒಂದು ಅವಶ್ಯಕತೆ ಇರುತ್ತೆ ಎಲ್ಲದರ ಅಂತಂದ್ರೆ ಒಂದು ನಿರ್ಜೀವಿ ವಸ್ತುಗಳು ಆಗಿರ್ಬೋದು ಒಂದು ಸಜೀವಿ ವಸ್ತುಗಳು ಕೂಡ ಆಗಿರ್ಬೋದು ಈ ಎಲ್ಲ ಒಂದು ವಸ್ತುಗಳ ಪದಾರ್ಥಗಳ ಒಂದು ಬಳಕೆ ಮನುಷ್ಯನಿಗೆ ಬೇಕಾಗುತ್ತೆ ಹೇಗೆ ನೋಡಿ ಮಕ್ಕಳ ಈಗ ನಾವು ಈ ಒಂದು ಮನೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದಾಗ ಒಬ್ಬರೇ ಬದುಕಕ್ಕೆ ಸಾಧ್ಯ ಮನೆಯಲ್ಲಿ ಹೌದು ಆ ಮನೆಯ ಒಂದು ಒಂದು ಮನೆಯ ಒಂದು ವಂಶ ಬೆಳಿಬೇಕಪ್ಪ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಮನೆಯಲ್ಲಿ ಗಂಡ ಹೆಂಡತಿ ಇದ್ದಿರ್ತಾರೆ ಅವರಿಗೆ ಮಕ್ಕಳಾಗ್ತವೆ ಹಾಗೆ ಹೀಗೆ ಮಕ್ಕಳಾಗ್ತವೆ ಮತ್ತೆ ಅವ್ರ ಮಕ್ಕಳು ದೊಡ್ಡರಂದ್ರೆ ಅವ್ರಿಗೆ ಮದುವೆ ಮಾಡ್ತಾರೆ ಅವ್ರಿಗೆ ಮಕ್ಕಳಾಗ್ತವೆ ಹೀಗೆ ನಾವು ಮನೆಗಳಲ್ಲಿ ಸದಸ್ಯರನ್ನ ಒಳಗೊಂಡಿರ್ತೀವಿ ಅಲ್ವಾ ಯಾಕೆ ನಾವೆಲ್ಲ ಒಬ್ಬಂಟಿಗೆ ಬದುಕಕ್ಕೆ ಸಾಧ್ಯ ಇಲ್ಲ ನೋಡಿ ಮಕ್ಕಳ ಒಬ್ಬಂಟಿಯಾಗಿ ಯಾಕೆ ಬದುಕಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಮಗೆ ಏನಾದರೂ ಕಷ್ಟಗಳು ಬಂದಾಗ ತೊಂದರೆಗಳು ಬಂದಾಗ ನಮ್ಮನ್ನ ನೋಡ್ಕೊಳ್ಳೋಕೆ ಇನ್ನೊಬ್ರು ಬೇಕಾಗುತ್ತೆ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಸದಸ್ಯರುಗಳನ್ನ ಒಳಗೊಂಡಿರ್ತೀವಿ ಹಾಗೆ ನಾವು ಮನೆಯ ಸದಸ್ಯರ ಅಷ್ಟೇ ಇದ್ರೆ ಸಾಕ ಇಲ್ಲ ಅಕ್ಕಪಕ್ಕದವರು ಎದುರುಗಡೆ ಮನೆಯವರು ಹಿಂದುಗಡೆ ಮನೆಯವರು ಬಂಧುಗಳು ನೆಂಟರು ಇವರೆಲ್ಲ ನಮಗೆ ಬೇಕೇ ಬೇಕು ಯಾಕೆಂದ್ರೆ ದಿನಾಲೂ ಕೂಡ ಬೇಡವಾಗಿದ್ರು ಕೂಡ ಯಾವತ್ತೂ ಒಂದು ನಾವು ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ನಮಗೆ ಅಕ್ಕಪಕ್ಕದವರು ಹಿಂದುಗಡೆ ಮುಂದುಗಡೆ ಮನೆಯವರು ಹಾಗೆ ನೆಂಟರು ಬಂಧುಗಳು ಇವರ ಒಂದು ಅವಶ್ಯಕತೆ ಬೇಕಾಗುತ್ತೆ ಹೌದಾ ಹಾಗೆ ಇವರಷ್ಟೇ ಇದ್ರೆ ಸಾಕ ಅಕ್ಕಪಕ್ಕದವರು ನೆರೆಮನೆಯವರು ಎದುರುಗಡೆ ಹಿಂದುಗಡೆ ಮನೆಯವರು ಇದ್ರಷ್ಟೇ ಸಾಕ ನಾವು ಬದುಕಬೇಕಂದ್ರೆ ಮೇನ್ ಆಗಿ ನಮ್ಗೆ ಜೀವಿಸ್ಬೇಕಂದ್ರೆ ಏನ್ ಬೇಕು ಆಹಾರ ಬೇಕು ಆಹಾರ ಅಷ್ಟೇ ಇದ್ರೆ ಸಾಕ ಇಲ್ಲ ನೀರು ಬೇಕು ನೀರಷ್ಟೇ ಸಾಕ ನೀರು ಆಹಾರ ಅಷ್ಟೇ ಸಾಕ ಇಲ್ಲ ಉಸಿರಾಡಲಿಕ್ಕೆ ಗಾಳಿ ಬೇಕು ಉಸಿರಾಡಲಿಕ್ಕೆ ಗಾಳಿ ಬೇಕು ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಗಿಡಮರಗಳನ್ನ ಸಾಕಬೇಕು ಹೌದಾ ನಮ್ಮ ಒಂದು ಆಹಾರವನ್ನ ನಾವು ಹುಡುಕೋಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ಈ ಭೂಮಿ ಒಂದು ಪರಿಸರ ಅಲ್ವಾ ಆಕಾಶವನ್ನು ಒಂದು ಪರಿಸರ ಗಿಡಮರಗಳ ಪರಿಸರ ಗುಡ್ಡ ಬೆಟ್ಟ ಸೂರ್ಯ ಚಂದ್ರ ಇವೆಲ್ಲರೂ ಸೇರಿ ನಾವು ಒಂದು ಪರಿಸರ ಪ್ರಕೃತಿ ಅಂತ ಹೇಳಿ ಕರಿತೀವಿ ಅಲ್ವಾ ಹಾಗಾದ್ರೆ ನಮಗೆ ಹೊಟ್ಟೆಗೆ ಆಹಾರ ಬೇಕು ಊಟ ಬೇಕು ಅದನ್ನ ನಾವೇನಿ ತೊಡ್ಕೊತೀವಿ ಹಾಗೆ ಊಟ ಬೇಕಪ್ಪ ಅಂದ್ರೆ ಹಾಗೆ ಬಂದ್ಬಿಡುತ್ತೆ ಅದು ಮ್ಯಾಜಿಕ್ ಇಲ್ಲ ನಾವು ಹೊಲ ಗದ್ದೆಗಳಲ್ಲಿ
ಆ ಒಂದು ಬೀಜಗಳನ್ನು ಹಾಕಿ ಧಾನ್ಯಗಳನ್ನು ಹಾಕಿ ಆ ನಂತರದಲ್ಲಿ ನಾವು ಬೆಳೆಗಳನ್ನು ಪಡ್ಕೊಳ್ತೀವಿ, ಅದರಿಂದ ನಾವು ಊಟವನ್ನು ಮಾಡ್ತೀವಿ. ಹಾಗಾದ್ರೆ ನೀರು ನಮಗೆ ಬೇಕಂತಷ್ಟು ನೀರು ಉತ್ಪತ್ತಿಯಾಗ್ಬಿಡುತ್ತಾ? ಇಲ್ಲ, ಮಳೆ ಬರಬೇಕು. ಸಕಾಲಕ್ಕೆ ತಕ್ಕಂತೆ ಮಳೆ ಬಂದ್ರೆ ಮಾತ್ರ ನಮಗೆ ನೀರು ಬರುತ್ತೆ, ಹಾಗೆ ಕುಡಿಲಿಕ್ಕೆ ನೀರಾಗುತ್ತೆ, ಮತ್ತೆ ನಾವು ಬೆಳೆದಂತಹ ಬೆಳೆಗಳನ್ನು ಬೆಳೆಯಲಿಕ್ಕೆ ನೀರು ಬೇಕಾಗುತ್ತೆ. ಹೌದು, ನೀರಷ್ಟೇ ಸಾಕ? ಊಟ ಅಷ್ಟೇ ಸಾಕ? ಇಲ್ಲ, ನಮಗೆ ಉಸಿರಾಡೋದಕ್ಕೆ ಮೇನ್ ಏನ್ ಬೇಕು ಮನುಷ್ಯನಿಗೆ? ಗಾಳಿ ಬೇಕು. ಹೌದು, ಒಂದು ಒಳ್ಳೆಯ ಗಾಳಿ ಬೇಕು ಅಂತಂದ್ರೆ ಹಲವಾರು ಗಿಡಮರಗಳನ್ನು ನಮ್ಮ ಸುತ್ತಮುತ್ತಲು ಬೆಳೆಸಬೇಕಾಗುತ್ತೆ. ಆ ಒಂದು ಗಿಡಗಳು ಕೊಡುವಂತಹ ಒಂದು ಸ್ವಚ್ಛವಾದ ಶುದ್ಧವಾದ ಗಾಳಿಯನ್ನು ನಾವು ಸೇವಿಸುತ್ತೀವಿ. ನಾವು ಸೇವಿಸಿ ನಾವೇನ್ ಮಾಡ್ತೀವಿ, ಹೊರಗಡೆ ಒಂದು ಕೆಟ್ಟ ಗಾಳಿಯನ್ನ ಹೊರಗೆ ಚೆಲ್ತೇವೆ. ಆ ಒಂದು ಕೆಟ್ಟ ಗಾಳಿಯನ್ನ ಗಿಡಮರಗಳು ಪಡ್ಕೊಳ್ತವೆ. ಹೀಗಾಗಿ ಒಬ್ರಿಗೊಬ್ರು ಒಬ್ರಿಗೊಬ್ರು ಒಂದು ಅನ್ಯೋನ್ಯವಾದಂತಹ ಸಂಬಂಧವನ್ನ ಇಟ್ಕೋಬೇಕಾಗುತ್ತೆ ಮಕ್ಕಳೇ. ಹಾಗಾದ್ರೆ ಗಿಡ ಮರಗಳು ನಾವು ಬೆಳೆದಂತ ಬೆಳೆಗಳು ಇಂದ ಇರಬೇಕಪ್ಪ, ಅವುಗಳಲ್ಲಿ ಹುಳಗಳು ಹತ್ತಿ ಹುಳಗಳೆಲ್ಲ ತಿಂದು ಸಾಯಿಸ್ಬಿಡ್ತವೆ ಅಲ್ವಾ? ಅಂತಹ ಒಂದು ಬೆಳೆಗಳನ್ನ ನಾವು ನೀಟಾಗಿ ಬೆಳ್ಕೋಬೇಕು, ಇಳುವರಿ ಜಾಸ್ತಿ ನಾವು ಪಡ್ಕೋಬೇಕು ಅಂದಾಗ ಯಾರ ಒಂದು ಅವಶ್ಯಕತೆ ಇರುತ್ತೆ ನಮಗೆ? ಪಕ್ಷಿಗಳು. ಹೌದಾ, ಪಕ್ಷಿಗಳ ಒಂದು ಸಹಾಯ ಬೇಕಾಗುತ್ತೆ. ಯಾಕೆ ಅಂತಂದ್ರೆ ನಾವು ರೈತ ಬೆಳೆದಂತಹ ಬೆಳೆಗಳನ್ನ ಕೆಲವು ಸಣ್ಣ ಸಣ್ಣ ಕ್ರಿಮಿಕೀಟಗಳು ಆ ಒಂದು ಬೆಳೆಗಳನ್ನು ತಿಂತಾ ಇರ್ತವೆ, ತೆನೆಗಳಲ್ಲಿರುವಂತಹ ಕಾಳುಗಳನ್ನು ತಿಂತಾ ಇರ್ತವೆ. ಅಂತಹ ಹುಳಗಳನ್ನ ಈ ಪ್ರಾಣ ಪಕ್ಷಿಗಳು ಹಿಡಿದು ತಿನ್ನುತ್ತವೆ. ಅದಕ್ಕೋಸ್ಕರ ನೋಡಿ, ಇಲ್ಲಿಂದ ಇಲ್ಲಿ ಸಂಬಂಧ ಇದೆ. ಮನುಷ್ಯ ಬದುಕಬೇಕು ಅಂದ್ರೆ ಎಲ್ಲದೂ ಬೇಕು, ನೀರು ಬೇಕು, ಗಾಳಿ ಬೇಕು, ಹೌದಾ, ಆಹಾರ ಬೇಕು, ಮಣ್ಣು ಬೇಕು, ಎಲ್ಲದೂ ಬೇಕು. ರಾತ್ರಿಯಾಗಲಿ ಹಗಲಾಗಲಿಕ್ಕೆ ಸೂರ್ಯ ಚಂದ್ರ ನಕ್ಷತ್ರ ಆಕಾಶ ಎಲ್ಲದೂ ಬೇಕು. ಆದ್ರೆ ಮನುಷ್ಯ ಒಂದನ್ನ ಬಿಟ್ಟು ಒಂದನಿಗೆ ಇರಕ್ಕಾಗಲ್ಲ ಮಕ್ಕಳೇ. ಅದಕ್ಕೋಸ್ಕರ ನಾವೆಲ್ಲವನ್ನೂ ಕೂಡ ಒಟ್ಟಾಗಿ ನಾವು ಬದುಕಬೇಕಾಗುತ್ತೆ. ಹೌದಾ, ಹಾಗಾಗಿ ಹಕ್ಕಿ ಪಕ್ಷಿಗಳು ಕೂಡ ನಮಗೆ ಸಹಾಯಕವಾಗುತ್ತವೆ, ಗಿಡ ಮರಗಳು ಕೂಡ ನಮಗೆ ಸಹಾಯಕವಾಗುತ್ತವೆ. ಹೌದು ತಾನೇ? ಹಾಗಿರುವಾಗ ನಾವೆಲ್ಲ ಯಾವ ರೀತಿಯಾಗಿರ್ಬೇಕಾಗುತ್ತೆ? ಪ್ರಾಣಿ ಪಕ್ಷಿಗಳ ಜೊತೆಗೂ ಕೂಡ ನಾವು ಒಡನಾಟವನ್ನು ಹೊಂದಿರಬೇಕಾಗುತ್ತೆ, ಗಿಡ ಮರಗಳ ಜೊತೆಗೂ ಕೂಡ ನಾವು ಒಡನಾಟವನ್ನು ಹೊಂದಿರಬೇಕಾಗುತ್ತೆ. ಇಡೀ ಒಂದು ಪ್ರಕೃತಿಯನ್ನು ನಾವು ಯಾವುದೇ ಒಂದು ತೊಂದರೆ ಆಗದಂತೆ ಪ್ರಕೃತಿಯನ್ನು ನೋಡ್ಕೋಬೇಕು. ಹಾಗಾಗಿ ನಾವೇನ್ ಮಾಡಬೇಕು? ಪ್ರಕೃತಿಯನ್ನ ಬೆಳೆಸೋದಕ್ಕೆ ನಾವು, ಪ್ರಕೃತಿಯನ್ನ ಹಾಳಾಗದಂತೆ ನೋಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಹಾಗಾದ್ರೆ ಪ್ರಾಣಿ ಪಕ್ಷಿ ಗಿಡ ಮರ ಮನುಷ್ಯರು ಕ್ರಿಮಿಕೀಟಗಳು ಹಾವುಗಳು ಹೀಗೆ ಪ್ರಪಂಚದಲ್ಲಿ ಒಂದು ಜೀವಿ ಇದೆಯಾ? ಇಲ್ಲ, ನಾನಾ ರೀತಿಯ 80,000 ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿನ ಕೂಡ ನಮ್ಮ ಈ ಜಗತ್ತಿನಲ್ಲಿ ಜೀವಿಗಳು ವಾಸವಾಗಿರ್ತವೆ ಮಕ್ಕಳೇ. ಅವುಗಳನ್ನ ಬಿಟ್ಟು ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ. ತಿಳ್ಕೊಳ್ಳಿರೋದು, ಯಾವ ಒಂದು ಜೀವಿ ಇದ್ದರೂ ಕೂಡ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಎಲ್ಲದೂ ಕೂಡ ಬೇಕಾಗುತ್ತೆ. ನೋಡಿ, ಪ್ರಕೃತಿ ಅನ್ನೋದು ಪರಿಸರ ಅನ್ನೋದು ನಮಗಷ್ಟೇ ಅಲ್ಲ, ಮನುಷ್ಯನಿಗಷ್ಟೇ ಅಲ್ಲ, ಎಲ್ಲರಿಗೂ, ಇಡೀ ಒಂದು ಪಕ್ಷಿಗಳಿಗೂ ಬೇಕು ಪರಿಸರ, ಪ್ರಾಣಿಗಳಿಗೂ ಬೇಕು, ಹಾಗೆ ಕಾಡಿನಲ್ಲಿ ವಾಸಿಸುವಂತಹ ಮೃಗಗಳಿಗೂ ಬೇಕು, ಮತ್ತೆ ನೀರಿನಲ್ಲಿ ವಾಸಿಸುವಂತಹ ಜಲಚರಗಳಿಗೂ ಬೇಕು. ಪ್ರತಿಯೊಂದು ಜೀವಿಗಳಿಗೂ ಪರಿಸರದ ಒಂದು ಅವಶ್ಯಕತೆ ಇದೆ. ಹಾಗಾದ್ರೆ ಪರಿಸರದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತ ಹೇಳಿದಾಗ ನಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಬದುಕಬೇಕಪ್ಪ ಅಂತ ಹೇಳಿದ್ರೆ, ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಗೂಡಿ ಬಾಳಬೇಕು. ಒಟ್ಟು ಕೂಡಿ ಬಾಳುವುದು, ಪ್ರಾಣಿ ಪಕ್ಷಿ ಗಿಡ ಮರಗಳೆಲ್ಲ ಸೇರಿ ಒಟ್ಟು ಕೂಡಿ ಬಾಳ್ಬೇಕಾಗುತ್ತೆ. ಹಾಗಾದ್ರೆ ಮಕ್ಕಳೇ, ನಾನು ಇದನ್ನ ಯಾಕೆ ಹೇಳಿದೆ ನಿಮಗೆ ಅಂದ್ರೆ, ಈ ಒಂದು ವಿಷಯವನ್ನ ಹೊಂದಿರುವಂತಹ ಒಂದು ಪಾಠ ನಿಮಗೆ ಈ ಒಂದು ಪಾಠದಲ್ಲಿದೆ. ಅದೇ ಪಾಠ ಯಾವುದು ಅಂದ್ರೆ, ಒಟ್ಟಾಗಿ ಬಾಳುವ ನಾವೆಲ್ಲ, ಪ್ರಾಣಿ ಪಕ್ಷಿ ಮನುಷ್ಯ ಪ್ರಕೃತಿ ಗಿಡ ಮರಗಳೆಲ್ಲ ಒಟ್ಟಾಗಿ ಬದುಕಬೇಕು, ನಾವು ಒಟ್ಟು ಕೂಡಿ ಬಾಳ್ಬೇಕು ಅನ್ನೋದಕ್ಕೆ ಒಂದು ಪದ ಇದೆ ಮಕ್ಕಳೇ. ಆ ಒಟ್ಟು ಕೂಡಿ ಬಾಳುವುದು ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ, ಅದೇ ಸಹಬಾಳ್ವೆ. ಹಾಗಾದ್ರೆ ನಿಮಗೆ 2ನೇ ತರಗತಿಯಲ್ಲಿ ಪಾಠ 15 ಸಹಬಾಳ್ವೆ ಅಂತ ಹೇಳಿ. ಹಾಗಾದ್ರೆ ನೀವು ಇವತ್ತು ಅಭ್ಯಾಸ ಮಾಡುವಂತಹ ಪಾಠ ಯಾವುದು? ಸಹ ಬಾಳ್ವೆ. ಯಾವ ಪಾಠ? ಸಹಬಾಳ್ವೆ ಅಂತಹ ಒಂದು ಗದ್ಯವನ್ನು ನಾವಿವತ್ತು ನೋಡೋಣ ಮಕ್ಕಳೇ. ಸಹಬಾಳ್ವೆ ಅಂತಂದ್ರೆ ಏನಾಗಿದೆ? ಒಟ್ಟುಗೂಡಿ
ಅಥವಾ ಸಹಜೀವನ ಅಂತ ಹೇಳ್ತೀವಿ. ಗೊತ್ತಿರುತ್ತೆ ಹೇಳ್ತೀವಿ, ಸಹಜೀವನ ಅಂತ ಹೇಳ್ತೀವಿ. ಅಂದ್ರೆ ಸಹಜೀವನ ಅಂದ್ರೆ ಜೊತೆ ಜೊತೆಗೆ ಬದುಕುವಂಥದ್ದು. ನೋಡಿ, ಪ್ರಾಣಿ ಪಕ್ಷಿಗಳನ್ನು ಬಿಟ್ಟು ಬದುಕಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ, ಹೌದಲ್ವಾ? ಹಾಗಿದ್ರೆ ಮಕ್ಕಳೇ, ನೀವು ಇವತ್ತು ಅಭ್ಯಾಸ ಮಾಡುವಂತಹ ಪಾಠ ನಿಮ್ಮ 2ನೇ ತರಗತಿಯ 15ನೇ ಪಾಠವಾದಂತಹ ಸಹಬಾಳ್ವೆ, ಪುಟ ಸಂಖ್ಯೆ 85. ಪುಟ ಸಂಖ್ಯೆ ಯಾವುದು? 85 ಅಂತ ಇದೆ, ಹೌದಾ? ನೋಡಿ, ಪುಟ ಸಂಖ್ಯೆ 85. ಇಲ್ಲಿ ನಿಮಗೆ ಸಹಬಾಳ್ವೆ ಎಂಬಂತ ಒಂದು ಪಾಠವನ್ನ ಕೊಟ್ಟಿದ್ದಾರೆ ಅಲ್ವಾ ಮಕ್ಕಳೇ? ಓಕೆ, ಎಲ್ಲರೂ ಕೂಡ ಪಠ್ಯಪುಸ್ತಕವನ್ನು ಓಪನ್ ಮಾಡ್ಕೊಳ್ಳಿ, ಪುಟ ಸಂಖ್ಯೆ 85ಕ್ಕೆ ಬನ್ನಿ. ಇಲ್ಲಿ ಒಂದು ನಿಮಗೆ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಈ ಚಟುವಟಿಕೆ, ಇಲ್ಲೊಂದು ಮರ ಕೊಟ್ಟಿದ್ದಾರೆ. ಹೌದು, ನಮಗೆ ಒಂದು ಮರದಿಂದ ಏನ್ ಸಿಗುತ್ತೆ, ಏನೆಲ್ಲ ಉಪಯೋಗ ಇದೆ ಮರದಿಂದ ಅನ್ನೋದನ್ನ ನಾವು ಈ ಎಲೆಗಳಲ್ಲಿ ಬರಬೇಕಾಗುತ್ತೆ. ಒಂದು ಮರ ನಮಗೆ ಎಷ್ಟೆಲ್ಲ ಪ್ರಯೋಜನಕಾರಿಯಾಗಿದೆ ಅನ್ನೋದನ್ನ ನಾವು ಈ ಮರಗಳಲ್ಲಿ, ಈ ಒಂದು ಮರದ ಎಲೆಗಳಲ್ಲಿ ನಾವು ಬರಿಬೇಕಾಗುತ್ತೆ. ಓಕೆನಾ ಮಕ್ಕಳೇ? ಅದನ್ನ ಬರೆಯೋಣ ಹಾಗಿದ್ರೆ. ಓಕೆ ಮಕ್ಕಳ, ಈಗ ಆ ಒಂದು ಮರದ ಒಂದು ಉಪಯೋಗ ನಮಗೆ ಎಷ್ಟೆಲ್ಲ, ಯಾವ ರೀತಿಯಾಗಿ ನಮಗೆ ಉಪಯೋಗ ಇದೆ ಅನ್ನೋದನ್ನು ನಾವು ಈಗ ಈ ಎಲೆಗಳ ಮೇಲೆ ಬರೆಯೋಣ. ನಾನು ಈ ಎಲೆಗಳ ಮೇಲೆ ಬರೆದಿದ್ದೀನಿ, ನೀವು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಈ ಒಂದು ಮರದ ಎಲೆಗಳ ಮೇಲೆ ನೀವು ಇದನ್ನೆಲ್ಲ ಬರೀಬೇಕಾಗುತ್ತೆ ಮಕ್ಕಳೇ. ಮಕ್ಕಳೇ ನೋಡಿ, ಪಾಠ 15, ಸಹಬಾಳ್ವೆ ಗದ್ಯ, ಪಾಠಪೂರ್ವ ಚಟುವಟಿಕೆ. ಮರಗಳು ನಮಗೆ ಏನೇನು ಕೊಡುತ್ತವೆ ಯೋಚಿಸಿ ಖಾಲಿ ಇರುವ ಎಲೆಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮಕ್ಕಳ, ನಮಗೆ ಒಂದು ಮರ ಏನೆಲ್ಲ ಕೊಡುತ್ತೆ ನೋಡಿ. ಮರ ಒಂದೆಲೆ ನಿಮಗೆ ಹೂವು, ಹಣ್ಣು, ಗಾಳಿ, ತಂಪಾದ ನೆರಳು, ಹೌದಾ? ಈ ರೀತಿಯಾಗಿ ಕೆಲವೊಂದಿಷ್ಟು ಮಾತ್ರ ನಮಗೆ ಮರಗಳದ್ದು, ಗಿಡಮರಗಳದ್ದು ಉಪಯೋಗ ಗೊತ್ತಿದೆ. ಹಾಗಾದ್ರೆ ಯಾವ್ಯಾವ ನಮಗೆ ಈ ಒಂದು ಮರದಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ನೋಡ್ಕೊಳ್ಳೋಣ. ಹಾಗಿದ್ರೆ ನೋಡೋಣ. ನೋಡಿ ಮಕ್ಕಳೇ, ನಮಗೆ ಮರ ಒಂದು ಕಟ್ಟಿಗೆಯನ್ನ ಕೊಡುತ್ತೆ ಒಲೆ ಉರುವಲು ಮಾಡಲಿಕ್ಕೆ, ಹೌದಾ? ಉರುವಲಿಗೆ ಕಟ್ಟಿಗೆಯವನ್ನು ಒಂದು ಒಂದು ಕಟ್ಟಿಗೆಯ ರೂಪದಲ್ಲಿ ನಮಗೆ ಪ್ರಯೋಜನಕಾರಿಯಾಗಿದೆ. ಹಾಗೆ ಮಕ್ಕಳೇ, ಫಸ್ಟ್ ನಮಗೆ ಏನ್ ಕೊಡ್ತವೆ, ಮೊಗ್ಗಾಗುತ್ತೆ ಅದರಿಂದ, ಆಮೇಲೆ ಹೂವಾಗುತ್ತೆ, ಹೂವು ಕೊಡ್ತವೆ, ಹಣ್ಣುಗಳನ್ನ ಕೊಡ್ತವೆ, ನೆಕ್ಸ್ಟ್ ಕಟ್ಟಿಗೆಯನ್ನ ಕೊಡುತ್ತೆ, ಹಾಗೆ ಮರದ ಅಂಟನ್ನು ಕೂಡ ಕೊಡುತ್ತೆ. ನೋಡಿ, ನಮಗೆ ಒಂದು ಮರದಲ್ಲಿ ಕೆಲವೊಂದು ಮರಗಳು ಅಂಟನ್ನ ಕೊಡುತ್ತೆ, ಹೌದಾ? ನೆಕ್ಸ್ಟ್ ತಂಪಾದ ನೆರಳು, ಅಂದ್ರೆ ಈ ಒಂದು ಮರ ನಮಗೆ ಒಂದು ನೆರಳನ್ನ ಕೊಡುತ್ತೆ. ಹಾಗೆ ಎಣ್ಣೆ ನೋಡಿ, ಕೆಲವೊಂದು ಮರಗಳು ಎಣ್ಣೆಯನ್ನು ಕೂಡ ಕೊಡುತ್ತೆ. ಎಲ್ಲ ಮರಗಳು ಕೊಡಲ್ಲ, ಕೆಲವೊಂದು ಎಣ್ಣೆಗಳು, ಕೆಲವೊಂದು ಮರಗಳು ಮಾತ್ರ ಎಣ್ಣೆಯನ್ನ ಕೊಡುತ್ತೆ. ತಾಳೆ ಎಣ್ಣೆ ಅಂತ ಹೇಳ್ತೀವಿ, ಹೌದಾ? ಕೊಬ್ಬರಿ ಎಣ್ಣೆ ಎಲ್ಲಿಂದ? ತೆಂಗಿನ ಮರದಿಂದ ಕೊಬ್ಬರಿ ಎಣ್ಣೆ ಸಿಗುತ್ತೆ. ಹೀಗೆ ಕೆಲವೊಂದು ಮರಗಳಿಂದ ಕೆಲವೊಂದು ಒಂದೊಂದು ಉಪಯೋಗ ಸಿಗುತ್ತೆ. ಹಾಗೆ ಔಷಧಿಗಳು, ಹೌದಾ? ಕೆಲವೊಂದು ಔಷಧಿಗಳು ಬೇವಿನ ಮರದಿಂದ ಔಷಧಿ ಸಿಗುತ್ತೆ, ಹಾಗೆ ನುಗ್ಗಿ ಮರದಿಂದನೂ ಔಷಧಿ ಸಿಗುತ್ತೆ. ಹೀಗೆ ಸುಮಾರು ಗಿಡಗಳಿಂದ, ಯಾವುದು, ತುಳಸಿ ಗಿಡದಿಂದ, ಶುಂಠಿಯಿಂದ, ಈ ರೀತಿಯಾಗಿ ಸಸ್ಯಗಳಿಂದ ನಮಗೆ ಹಲವಾರು ಉಪಯೋಗಗಳಿದ್ದಾವೆ. ಹಾಗೆ ಮಕ್ಕಳೇ, ನೆಕ್ಸ್ಟ್ ಶುದ್ಧ ಗಾಳಿ ಸಿಗುತ್ತೆ. ಶುದ್ಧ ಗಾಳಿ ನಮಗೆ ಉಸಿರಾಡಲಿಕ್ಕೆ ಬೇಕೇ ಬೇಕು. ಆ ನಂತರದಲ್ಲಿ ಭೂಸವೆತ ತಡೆಯುವುದು. ಭೂಸವೆತ ತಡೆಯುವುದು ಅಂದ್ರೆ ಆ ಮಣ್ಣಿನ ಒಂದು, ಭೂಮಿಯ ಒಂದು ಮಣ್ಣನ್ನ ತಡೆ ಹಿಡಿಯುತ್ತದೆ. ಹಾಗೆ ಕಾಗದ, ಕೆಲವೊಂದು ಮರಗಳು ನಮಗೆ ಹಾಳೆಯನ್ನ ಅಂದ್ರೆ ಕಾಗದ, ಈ ಪೇಪರ್ಗಳು ಇವೆಲ್ಲ ಮಾಡಿದವಲ್ಲ ನಾವು, ಇವುಗಳನ್ನು ಕೂಡ ನಮಗೆ ಮರಗಳು ಕೊಡ್ತವೆ. ಹಾಗೆ ಬಣ್ಣ, ಬಣ್ಣವನ್ನು ಕೂಡ ನಾವು ಮರಗಳಿಂದ ಪಡ್ಕೋಬಹುದು. ನೋಡಿದ್ರಲ್ಲ ಮಕ್ಕಳೇ, ಏನೆಲ್ಲ ನಮಗೆ ಗಿಡ ಮರಗಳು ಉಪಯೋಗವನ್ನ ಕೊಡ್ತವೆ ಅನ್ನೋದನ್ನ. ಹಾಗೆ ಈ ಮರದಲ್ಲಿ ಒಂದು ನಮಗೆ ಎಷ್ಟೆಲ್ಲ ಉಪಯೋಗ ಇದೆ ಅನ್ನೋದು ಗೊತ್ತಾಗುತ್ತಲ್ವಾ? ಹಾಗೆ ಆ ಮರದ ಒಂದು ಬಗ್ಗೆ ಒಬ್ಬ ಅಜ್ಜಿ ಇಲ್ಲಿ ನಿಮಗೆ ಏನನ್ನ ತಿಳಿಸ್ಲಿಕ್ಕೆ ಹೊರಟಿದ್ದಾಳೆ ಅನ್ನೋದನ್ನ ನಾವು ಈ ಒಂದು ಪಾಠದ ಮುಖಾಂತರ ತಿಳ್ಕೊಳ್ಳೋಣ. ಹಾಗಾದ್ರೆ ಮಕ್ಕಳ, ನಾ ಇದನ್ನ ಗಟ್ಟಿಯಾಗಿ ಓದಿ ಹೇಳ್ತೀನಿ, ನೀವು ಅದನ್ನ ಗಮನಿಸ್ತಾ ಹೋಗಿ. ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಮಾತ್ರ ಪಾಠವನ್ನ ಓದೋದನ್ನ ಅಭ್ಯಾಸ ಮಾಡೋಣ. ನಾಳಿನ ಕ್ಲಾಸ್ ನಲ್ಲಿ ಈ ಒಂದು ಪದ್ಯದ, ಸಾರಿ, ಪಾಠದ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಓಕೆನಾ ಮಕ್ಕಳೇ? ಎಲ್ಲ ಗಮನ ವಹಿಸ್ತಾ ಇದ್ದೀರಲ್ಲ, ಎಲ್ಲ ಗಮನ ಇಟ್ಟು ನೋಡ್ಕೊಳ್ಳಿ. ಒಂದು ದಟ್ಟವಾದ ಕಾಡು, ಆ ಕಾಡಿನ ಅಂಚಿನಲ್ಲಿ ಒಂದು ದೊಡ್ಡ ಮರವಿತ್ತು. ಅಜ್ಜಿಯೊಬ್ಬಳು ಒಣಕಟ್ಟಿಗೆ ಆರಿಸುತ್ತ ಆ ಮರದ ಕೆಳಗೆ ಬಂದಳು. ಆಗ ಊಟದ ಸಮಯ. ಅಜ್ಜಿ ಆ ಮರದ ಕೆಳಗೆ ಕುಳಿತು
ತನ್ನ ಊಟದ ಬುತ್ತಿಯನ್ನು ಬಿಚ್ಚಿದಳು. ಇದನ್ನು ಗಮನಿಸಿದ ಅಳಿಲು ಹಾಗೆ ಗುಬ್ಬಚ್ಚಿ ಕೋತಿಗಳು ಎಂದಿನಂತೆ ಅಜ್ಜಿಯ ಬಳಿಗೆ ಬಂದವು. ಅಜ್ಜಿಯನ್ನೇ ಪ್ರೀತಿಯಿಂದ ನೋಡುತ್ತಿದ್ದವು. ಇವೆಲ್ಲವನ್ನೂ ನೋಡಿ ಅಜ್ಜಿಯ ನಾಯಿ ಖುಷಿಯಿಂದ ಬಾಲವಾಡಿಸುತ್ತಿತ್ತು. ಅಜ್ಜಿ ಊಟವನ್ನು ಬುತ್ತಿಯಿಂದ ತೆಗೆದಳು. ಸ್ವಲ್ಪ ಆಹಾರವನ್ನು ನಾಯಿ ಮತ್ತು ಪಕ್ಷಿಗಳಿಗೆ ಎಲೆಗಳ ಮೇಲೆ ಹಾಕಿದಳು. ಬುಟ್ಟಿಯಲ್ಲಿದ್ದ ಬಾಳೆಹಣ್ಣುಗಳನ್ನು ಅಳಿಲು ಮತ್ತು ಕೋತಿಗಳಿಗೆ ನೀಡಿದಳು. ತಾನು ಊಟ ಮಾಡತೊಡಗಿದಳು. ನಡು ನಡುವೆ ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು. ನೆಕ್ಸ್ಟ್ ಪ್ಯಾರಾಗ್ ಬನ್ನಿ. ಅದೇ ಸಮಯಕ್ಕೆ ರಾಜನ ಸೇವಕರು ಆ ಮರದ ಬಳಿಗೆ ಬಂದರು. ತಾವು ತಂದ ಊಟದ ಬುತ್ತಿಯನ್ನು ಬಿಚ್ಚಿದರು. ಹೊಟ್ಟೆ ತುಂಬ ತಿಂದರು. ಅಜ್ಜಿ ಪ್ರಾಣಿ ಪಕ್ಷಿಗಳೊಡನೆ ಮಾತನಾಡುತ್ತಾ ಸಂತೋಷವಾಗಿ ಇರುವುದನ್ನು ಕಂಡರು. ಒಬ್ಬ ಸೇವಕ ಅಜ್ಜಿಯನ್ನು ನೋಡಿ ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ, ಕಟ್ಟಿಗೆ ಮಾರಿಕೊಂಡು ಜೀವಿಸುತ್ತಿದ್ದಾಳೆ, ಅಂತಹದರಲ್ಲಿ ದೊಡ್ಡ ದಾನಿಯಂತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕುತ್ತಿದ್ದಾಳೆ ಎಂದು ಗೇಲಿ ಮಾಡಿದನು. ನೆಕ್ಸ್ಟ್ ಪ್ರತಿರ್ಸಿ ಓಕೆ. ಈ ಮಾತನ್ನು ಕೇಳಿದ ಅಜ್ಜಿಗೆ ಬೇಸರವಾಯಿತು. ಸೇವಕರನ್ನು ಕುರಿತು, ಅಯ್ಯ ಸೇವಕರೇ, ನಾನು ತಿನ್ನುವುದರಲ್ಲಿ ಸ್ವಲ್ಪ ಆಹಾರವನ್ನು ಅವುಗಳಿಗೆ ಕೊಟ್ಟರೆ ನನ್ನ ದೇಹ ಬಡವಾಗುತ್ತದೆಯೇ? ನಾನು ದುಡಿದ ಅನ್ನವನ್ನು ಹಂಚಿಕೊಂಡು ತಿಂದರೆ ನಿಮಗೆ ಏನು ನಷ್ಟ ಎಂದು ಕೇಳಿದಳು. ಅನಂತರ ಮರದ ಬುಡಕ್ಕೆ ಒರಗಿ ವಿಶ್ರಾಂತಿ ಪಡೆಯಲು ಕುಳಿತಳು. ಇದನ್ನು ಗಮನಿಸಿದ ಮತ್ತೊಬ್ಬ ಸೇವಕ, ಏ ಮುದುಕಿ, ನೀನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಿದ್ದು ಸಾಕು, ಈಗ ನಾವು ಈ ಮರವನ್ನು ಕಡಿಯಬೇಕು, ಇದು ನಮ್ಮ ರಾಜನ ಆಜ್ಞೆ, ದೂರ ಹೋಗು ಎಂದು ಹೇಳಿದನು. ಇವನ ಮಾತಿನಿಂದ ಅಜ್ಜಿಗೆ ತುಂಬಾ ಕೋಪ ಬಂದಿತು. ಸೇವಕರ ಕಡೆಗೆ ತಿರುಗಿ, ಈ ಮರವನ್ನು ಯಾರೂ ಕಡಿಯುವಂತಿಲ್ಲ, ಇದು ನನ್ನ ಪ್ರೀತಿಯ ಮರ, ಇದು ಎಷ್ಟೋ ದಾರಿಹೋಕರಿಗೆ ನೆರಳು ನೀಡುತ್ತಿದೆ, ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿದೆ. ನೋಡಿ, ಅಲ್ಲಿ ಮರದ ಮೇಲೆ ಹತ್ತಾರು ಪ್ರಾಣಿ ಪಕ್ಷಿಗಳ ಗೂಡುಗಳಿವೆ, ಅವುಗಳಲ್ಲಿ ಮರಿಗಳಿವೆ, ಮರವನ್ನು ಕಡಿದರೆ ಅವೆಲ್ಲ ನಾಶವಾಗುವುದಿಲ್ಲವೇ? ಹೋಗಿ ನೆಲಕ್ಕೆ ಉರುಳಿರುವ ಮರವನ್ನು ಹುಡುಕಿ ತೆಗೆದುಕೊಂಡು ಹೋಗಿ ಎಂದು ಹೇಳಿದಳು. ನೋಡಿ, ಇಲ್ಲೆಲ್ಲ ಸೈನಿಕರು ಮರ ಕಡಿಲಿಕ್ಕೆ ಬಂದಿದ್ದಾರೆ, ಇಲ್ಲೆಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಹಾರಾಡ್ತಾ ಇದ್ದಾವೆ, ಹೌದಲ್ವಾ? ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಅಜ್ಜಿ ಕೋಪದಿಂದ ಮಾತನಾಡುತ್ತಿರುವುದನ್ನು ಕಂಡು ಕಾಗೆಗಳು ಕೋತಿಗಳು ಸೇವಕರನ್ನು ಸುತ್ತುವರಿದವು. ಕೋತಿಗಳು ಸೇವಕರನ್ನು ಪರಚಲು ಹೋದವು. ಕಾಗೆಗಳು ಅವರ ತಲೆಯ ಮೇಲೆ ಕಾ ಕಾ ಎಂದು ಅರಚುತ್ತ ಹಾರಾಡತೊಡಗಿದವು. ಅಜ್ಜಿಯ ನಾಯಿ ಬೊಗಳಲು ಆರಂಭಿಸಿತು. ಇವುಗಳ ವಿಚಿತ್ರ ವರ್ತನೆಯನ್ನು ನೋಡಿದ ಸೇವಕರು ಭಯಪಟ್ಟರು.
ಆದರೂ ರಾಜನ ನೆಕ್ಸ್ಟ್ ಪುಟ ಬನ್ನಿ ಮಕ್ಕಳ ನೆಕ್ಸ್ಟ್ ಪುಟದಲ್ಲಿ ರಾಜನ ಆಜ್ಞೆಯನ್ನು ನೆನೆದು ಮರ ಕಡಿಯಲು ಮುಂದಾದರು ಮತ್ತೆ ಕೋತಿ ಕಾಗೆಗಳು ಸೇವಕರನ್ನು ಕಚ್ಚಿ ಕುಕ್ಕ ತೊಡಗಿದವು ಪ್ರಾಣಿ ಪಕ್ಷಿಗಳ ಕೋಪ ಕಂಡು ಸೇವಕರು ಕಂಗಾಲಾಗಿ ಅರಮನೆಯ ಕಡೆ ಓಡಿದರು ಅಲ್ಲಿ ನಡೆದ ವಿಷಯವನ್ನು ಮಹಾರಾಜರಿಗೆ ತಿಳಿಸಿದರು ನೆಕ್ಸ್ಟ್ ಈ ಸುದ್ದಿ ತಿಳಿದ ಮಹಾರಾಜ ಮಾರನೆಯ ದಿನ ಅಲ್ಲಿಗೆ ಬಂದನು ಅಜ್ಜಿ ಪ್ರೀತಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುತ್ತಿರುವುದನ್ನು ಗಮನಿಸಿದನು ಅವುಗಳೊಂದಿಗೆ ಸಂತೋಷದಿಂದ ಇರುವುದನ್ನು ಕಂಡನು ನೆಕ್ಸ್ಟ್ ಅನಂತರ ತನ್ನ ಕಡೆಯವರಿಗೆ ಸೇವಕರೇ ಈ ಅಜ್ಜಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಇಷ್ಟೊಂದು ಮಮತೆ ಪ್ರಾಣಿ ಪಕ್ಷಿಗಳ ಮೇಲೆ ಇಷ್ಟೊಂದು ಮಮತೆ ಇದೆ ನಾನು ಈ ರಾಜ್ಯದ ರಾಜ ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ ಕೇವಲ ನಮ್ಮ ಅನುಕೂಲಕ್ಕಾಗಿ ಬೇರೆಯವರಿಗೆ ತೊಂದರೆ ಕೊಡಬಾರದು ಆದ ಕಾರಣ ಮರಗಳನ್ನು ಕಡಿಯುವುದು ಬೇಡ ಇನ್ನು ಮುಂದೆ ನಾವೆಲ್ಲರೂ ಹೆಚ್ಚು ಹೆಚ್ಚು ಗಿಡಮರಗಳನ್ನು ಬೆಳೆಸೋಣ ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೋಣ ಎಲ್ಲರೂ ಬನ್ನಿ ಅರಮನೆಗೆ ಹಿಂತಿರುಗಿ ಹೋಗೋಣ ಎಂದು ಹೇಳಿ ಹೊರಟನು ಎಲ್ಲರಿಗೂ ಪರಿಸರದಲ್ಲಿ ಸಮಾನವಾಗಿ ಬದುಕುವ ಅವಕಾಶವಿದೆ ಅಂತ ಹೇಳಿ ನೋಡಿ ಮಕ್ಕಳ ಈ ಒಂದು ಪರಿಸರವನ್ನು ನಾವು ಯಾವುದೇ ರೀತಿಯಾಗಿ ದುರುಪಯೋಗ ಪಡಿಸಿಕೊಳ್ಳದೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಪಡಿಸ್ಕೋಬೇಕು ಅನ್ನೋದನ್ನ ಒಂದು ನಿಮಗೆ ಈ ಪಾಠದ ಮುಖಾಂತರ ತಿಳಿಸಿದ್ದಾರೆ ಮಕ್ಕಳೇ ಈ ಪಾಠದ ಒಂದು ಅರ್ಥವನ್ನ ನಾಳಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಧನ್ಯವಾದಗಳು